ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಸ್ವರ ಸಾಮ್ರಾಟ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ತುಮಕೂರಿನ ಕಲಾವಿದರು ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸಿದರು. ತುಮಕೂರು ಕಲಾವಿದರು ಸ್ವರ ಸಾಮ್ರಾಟ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅವರ ಹೆಸರು ಕುರಿತು ಹಾಡನ್ನ ಹಾಡುವ ಮೂಲಕ ವಿನೂತನವಾಗಿ ಕಲಾವಿದರು ಶ್ರದ್ಧಾಂಜಲಿ ಅರ್ಪಿಸಿದರು. ತುಮಕೂರು ಕಲಾವಿದರುಗಳ ಆಶ್ರಯದಲ್ಲಿ ನಿಧನರಾದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಭಾವಚಿತ್ರಕ್ಕೆ ಕಲಾವಿದರುಗಳು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕಲಾವಿದ ದಿಬ್ಬೂರಿನ ಮಂಜುನಾಥ್ ರವರು ಬಾಲಸುಬ್ರಹ್ಮಣ್ಯಂ ಅವರ ಕುರಿತು ಹಾಡು ಹಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಗಳಿಗೆ ಮರೆಯಾದೆಯ ಗಳಿಗೆ ಮರೆಯಾದೆ ಗಾಯನಾಚಾರ್ಯ ಬಾಲಸುಬ್ರಹ್ಮಣ್ಯ ಸುನಿ ಲೋಕಮಾನ್ಯ ಮರೆಯಾದೆಯ ಗಳಿಗೆ ಮರೆಯಾದೆಯ ಶಿವಯೋಗ ಶಾಂತ ರೋಗ ಪೂಜಿತ ಮರೆಯಾದೆಯ. ಹರಿಕಥಾ ವಿದ್ವಾನ ಲಕ್ಷ್ಮಣ್ ದಾಸ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಮೇರು ಕಲಾವಿದ ನಮ್ಮನ್ನು ಅಗಲಿರುವುದು ದುಃಖ ಭರಿಸಲು ಆಗುತ್ತಿಲ್ಲವೆಂದು ಹೇಳಿದರು. ಇಂತಹ ಅದ್ಭುತ ಗಾಯಕ ಬಾಲಸುಬ್ರಹ್ಮಣ್ಯಂ ಅವರ ಹೆಸರನ್ನ ಉಳಿಸಿಕೊಂಡು ಹೋಗುವಂತಹ ಈ ಕಾರ್ಯವನ್ನ ಕಲಾವಿದರು ಮಾಡಬೇಕೆಂದು ಲಕ್ಷ್ಮಣ್ ದಾಸ್ ಅವರು ಕರೆ ನೀಡಿದರು. ಸಾಂಸ್ಕೃತಿಕ ನಗರಿ ತುಮಕೂರಿನ ಎಲ್ಲ ಕಲಾವಿದರೇ, ಬಂಧುಗಳೇ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರ ಎಲ್ಲ ಅಭಿಮಾನಿಗಳೇ, ಇವತ್ತು ನಮಗೆ ತುಂಬ ದುಃಖದ ದಿನ ಇದು. ಈ ದುಃಖವನ್ನು ಭರಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮಗೆಲ್ಲ ಕಲಾವಿದರ ಪಾಲಿಗೆ ಇದು ದೌರ್ಭಾಗ್ಯದ ದಿನ. ಅಂತಹ ಮಹಾನ್ ಕಲಾವಿದರು, ಮೇರು ಕಲಾವಿದರು, ನಾದಯೋಗಿ ಗಾನ ಮಹರ್ಷಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋದಕ್ಕೋಸ್ಕರ ನಮ್ಮ ತುಮಕೂರಿನ ಎಲ್ಲ ಕಲಾವಿದರು, ಎಲ್ಲ ತಂಡದ, ಎಲ್ಲ ಸಂಘ ಸಂಸ್ಥೆಗಳ, ನಾಗರಿಕ ಬಂಧುಗಳ, ಅಧಿಕಾರಿ ವರ್ಗದವರ ಎಲ್ಲರೂ ಇಲ್ಲಿ ಸೇರಿ ಅವರಿಗೆ ನಾವು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ತುಂಬ ಚೆನ್ನಾಗಿ ತಾವೆಲ್ಲ ಭಾಗವಹಿಸಿದ್ರಿ, ತುಂಬ ಸಂತೋಷ ಆಗ್ತಾ ಇದೆ, ದುಃಖವೂ ಆಗ್ತಾ ಇದೆ. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ, 40,000 ಹೆಚ್ಚು ಹಾಡುಗಳನ್ನು ಹಾಡಿರುವ ಸ್ವರ ಸಾಮ್ರಾಟ ಬಾಲಸುಬ್ರಹ್ಮಣ್ಯಂ ಅವರು ಕನ್ನಡ ಚಿತ್ರರಂಗ ಹಾಗೂ ಭಾರತೀಯ ಚಿತ್ರರಂಗಕ್ಕೆ ತಮ್ಮದೇ ಆದ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಕೊಂಡಾಡಿದರು. ದೇಶ ಕಂಡ ಅಪ್ರತಿಮ ಗಾಯಕರು, ಸುಮಾರು 40,000 ಹೆಚ್ಚು ಗೀತೆಗಳನ್ನು ಹಾಡಿರುವಂಥ, ಹಾಗೆಯೇ ಅವರು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಮಾತಾಡುವಂಥ ಒಂದು ಪ್ರತಿಭೆ ಬೆಳೆಸ್ಕೊಂಡರು. ಸಂಗೀತ ಅಂತಂದರೆ ಎಲ್ಲರೂ ಕೂಡ ಹಾಡಿ ಸಾಧ್ಯ ಇಲ್ಲ, ಆದರೆ ಇಡೀ ದೇಶದಲ್ಲಿ ಏನು ಮೊಹಮ್ಮದ್ ರಫಿ ಇರ್ಬೋದು, ಆರ್ ಡಿ ಬರ್ಮನ್ ಇರ್ಬೋದು, ಗಣಸಾಲ ಇರ್ಬೋದು, ಈ ಸಾಲಿಗೆ ಕಿಶೋರ್ ಕುಮಾರ್ ಇರ್ಬೋದು, ಈ ಸಾಲಿಗೆ ಸೇರಿದಂಥ ಮಹಾನ್ ವ್ಯಕ್ತಿ. ಸುಮಾರು 52 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ತನ್ನ ಉಳಿವಿಗಾಗಿ ಹೋರಾಟವನ್ನು ಮಾಡಿರುವಂಥ ವ್ಯಕ್ತಿ. ಪ್ರತಿಯೊಬ್ಬರ ಕಲಾವಿದರಲ್ಲೂ ಕೂಡ ಅಚ್ಚರಿಯ ಒಂದು ಇದನ್ನು ಬೆಳವಣಿಗೆ ಮಾಡಿದಂಥ ವ್ಯಕ್ತಿ. ಈ ಅಪ್ರತಿಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಇದು ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತು ಎಲ್ಲ ಕಲಾವಿದರು ಅವರ ಹಾಡುಗಳನ್ನು ಮತ್ತೆ ಮತ್ತೆ ಕೇಳಿ ಕೇಳಿ ನೂರಾರು. ತುಮಕೂರು ಕಲಾವಿದರುಗಳಾದ ಶಂಕರ್, ಅನಿಲ್, ಮುರುಳಿ, ಧನು, ಪೊಲೀಸ್ ರಮೇಶ್ ಸೇರಿದಂತೆ ಹಲವಾರು ಕಲಾವಿದರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾವುಕರಾದರು. ಕುಣಿಗಲ್ನಲ್ಲಿ ನಾಗರಿಕರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಆರ್ಕೆಸ್ಟ್ರಾ ಕಲಾವಿದರು ಸ್ವರ ಮಾತ್ರಿಕಾ ಬಾಲಸುಬ್ರಹ್ಮಣ್ಯಂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕುಣಿಗಲ್ ಪಟ್ಟಣದ ಹುಚ್ಚಮಸ್ತಿಗೌಡ ವೃತ್ತದಲ್ಲಿ ಪಟ್ಟಣದ ನಾಗರಿಕರು, ವಿವಿಧ ಸಂಘಟನೆಯ ಮುಖಂಡರು, ಆರ್ಕೆಸ್ಟ್ರಾ ಕಲಾವಿದರು ಸ್ವರ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ವಿವಿಧ ಆರ್ಕೆಸ್ಟ್ರಾ ಕಲಾವಿದರು ಎಸ್ಪಿಬಿ ಅವರ ಜನಪ್ರಿಯ ಹಾಡುಗಳನ್ನು ಹಾಡಿ ಗೌರವ ನಮನ ಸಲ್ಲಿಸಿದರು. ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ದಿನೇಶ್ ಮಾತನಾಡಿ, 40,000 ಹೆಚ್ಚು ಹಾಡುಗಳನ್ನು ವಿವಿಧ ಭಾಷೆಯಲ್ಲಿ ಹಾಡಿ ರಾಜ್ಯ ರಾಷ್ಟ್ರದ ಜನರನ್ನು ರಂಜಿಸಿದ ಖ್ಯಾತ ಗಾಯಕನ ಶರೀರ ಇಲ್ಲದೆ ಇರಬಹುದು. ಅವರ ಶರೀರ ಇದೆ, ಮತ್ತಷ್ಟು ಕಾಲ ಅವರು ಬದುಕಬೇಕೆಂಬ ಆಸೆಯೇ ವಿಧಿ ಆಟದ ಮುಂದೆ ನಡೆಯಲಿಲ್ಲ. ಎಸ್ಪಿಬಿ ಅವರು ರಾಜ್ಯ ರಾಷ್ಟ್ರದ ಜನರ ಮನದಲ್ಲಿ ಅಚ್ಚಳಿಯದೆ ಮತ್ತಷ್ಟು ಸುದೀರ್ಘ ಅವಧಿ ಕಾಲ ಇರುತ್ತಾರೆ ಎಂದರು. ಅದಕ್ಕೋಸ್ಕರ ಇನ್ನೂ ಒಂದಷ್ಟು ಹಾಡುಗಳನ್ನ ಆಡ್ತಾರೆ ಅಂತ ಭಾವಿಸಿದ್ವಿ, ಆದ್ರೆ ವಿಧಿ ಕ್ರೂರವಾಗಿದೆ. ಇವತ್ತು ಎಸ್ಪಿಬಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ವಿಪರ್ಯಾಸ ಅಂದರೆ ಅವರ ಕೊನೆ ಹಾಡು ಸಹ ನೀವು ಕೇಳಿರ್ಬೋದು, ಕರೋನಾ ಬಗ್ಗೆ ಜಾಗೃತಿ ಗೀತೆನೇ ಆಗಿತ್ತು. ನಮಗೆಲ್ಲ ಎಸ್ ಪಿ ಬಿ ಯಾಕೆ ಅಷ್ಟು ಆತ್ಮೀಯರಾಗಿದ್ದಾರೆ ಅಂದರೆ, ಆಂಧ್ರದವರಾಗಿದ್ದರೂ ಸಹ ಕರ್ನಾಟಕದಲ್ಲಿ ಅವರ ಚಾಪು ಮೂಡಿಸಿ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಕರ್ನಾಟಕದಲ್ಲೇ ಹುಟ್ಟಿದ್ದೀನಿ ಅಂತ ಹೇಳಿದರು. ಅಂಥ ಮೇರು ಮಹಾನುಭಾವನ ಇವತ್ತು ನಾವು ಕಳ್ಕೊಂಡಿದ್ದೀವಿ.
ಕೇವಲ ನಾವು ಅವರ ಶರೀರವನ್ನು ಮಾತ್ರ ಕಳ್ಕೊಂಡಿದ್ದೀವಿ, ಅವರ ಶರೀರ ಆಚಂದ್ರಾರ್ಗವಾಗಿ ಎಷ್ಟು ದಿವಸ ಸಂಗೀತ ಕ್ಷೇತ್ರ ಇರುತ್ತೆ, ಎಷ್ಟು ದಿವಸ ಮಾನವ ಜನ್ಮ ಇರುತ್ತೆ, ಅಲ್ಲಿವರೆಗೂ ಎಸ್ ಪಿ ಬಿ ಅವರ ಹಾಡುಗಳನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ, ಇವತ್ತು ಯಾರೋ ಒಬ್ಬ ಮಹನೀಯರು ಹೇಳ್ತಾ ಇದ್ದರು ದೇವರಿಗೆ ತಲೆ ಕೆಟ್ಟೋಗಿದೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಮಂಜುನಾಥ್, ಆರ್ಕೆಸ್ಟ್ರಾ ಕಲಾವಿದರಾದ ರವೀಂದ್ರ ಇನ್ನಿತರರು ಹಾಜರಿದ್ದರು. ಕಳಪೆ ಕಾಂಗಾರಿ ವಿರುದ್ಧ ನಾಗರಿಕರು ಗುತ್ತಿಗೆದಾರರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಸ್ಥಗಿತಗೊಳಿಸಿದ ಪ್ರಸಂಗ ಹುಳಿಯಾರಿನಲ್ಲಿ ನಡೆದಿದೆ. 19 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಹುಳಿಯಾರು ಅಣೆಕಟ್ಟು ರಸ್ತೆ ಕಾಮಗಾರಿಯು ತೀರಾ ಕಳಪೆಯಿಂದ ಕೂಡಿದ್ದು, ಅತ್ತ ಡಾಂಬರ್ ಹಾಕಿಕೊಂಡು ಹೋಗುತ್ತಿದ್ದರೆ ಇತ್ತ ಕಿತ್ತೋಗುತ್ತಿದೆ ಎಂದು ಆರೋಪಿಸಿ ಸಾರ್ವಜನಿಕರು ಸಿಡಿದೆದ್ದು ಗುತ್ತಿಗೆದಾರರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡು ಕಾಮಗಾರಿ ಸ್ಥಗಿತಗೊಳಿಸಿದ ಘಟನೆ ಹುಳಿಯಾರಿನಲ್ಲಿ ನಡೆದಿದೆ. ಹುಳಿಯಾರು ಅಣೆಕಟ್ಟು ರಸ್ತೆಯನ್ನ ಮೇಲ್ದರ್ಜೆಗೇರಿಸಿ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲಾಗುತ್ತಿದೆ. ಆದರೆ ಹಳೆಯ ಡಾಂಬರು ಕೀಳದೆ ಅದರ ಮೇಲೆ ಹೊಸ ಡಾಂಬರ್ ಹಾಕಲಾಗುತ್ತಿದೆ. ಪರಿಣಾಮ ಡಾಂಬರ್ ಹಾಕಿದ ಮರುಕ್ಷಣವೇ ಜಲ್ಲಿ ಕಲ್ಲುಗಳು ಮೇಲೆ ಏಳುತ್ತಿವೆ ಅಲ್ಲದೆ ರಸ್ತೆಯ ಅಂಚಿನಲ್ಲಿ ಕಿತ್ತೋಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿತ್ತು. ಹಾಲಿ ರಸ್ತೆಯಲ್ಲಿ ಎರಡು ಕಡೆಯಲ್ಲೂ 1 ಮೀಟರ್ ಅಗಲೀಕರಣ ಸಹ ಮಾಡಬೇಕಾಗಿದೆಯಾದರೂ ಕೆಲವೆಡೆ ಅಗಲೀಕರಿಸಿ ಕೆಲವೆಡೆ ಕೈ ಬಿಟ್ಟಿದ್ದಾರೆ. ಅಲ್ಲದೆ ಹುಳಿಯಾರು ಪಟ್ಟಣದಲ್ಲಿ ತೀರಾ ಕಳಪೆಯ ಚರಂಡಿ ಕಾಮಗಾರಿ ಮಾಡಿದ್ದು ಕ್ಯೂರಿಂಗ್ ಮಾಡದೆ ನಿರ್ಲಕ್ಷಿಸಿದ ಪರಿಣಾಮ ಚರಂಡಿ ಸ್ಲ್ಯಾಬ್ಗಳು ತುಂಡಾಗಿದೆ. ಆದರೂ ಯಾವೊಬ್ಬ ಇಂಜಿನಿಯರ್ ಸಹ ಕಾಮಗಾರಿ ಪರಿಶೀಲನೆಗೆ ಬಂದಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪಿಡಬ್ಲ್ಯೂಡಿ ಇಂಜಿನಿಯರ್ ಸೋಮಶೇಖರ್ ಹಾಗೂ ಚಂದ್ರಶೇಖರ್ ಅವರು ಆಗಮಿಸಿ ಸಾರ್ವಜನಿಕರ ಅಹವಾಲು ಆಲಿಸಿದರು. ಈ ಸಂದರ್ಭದಲ್ಲಿ ರಸ್ತೆ ಡಾಂಬರೀಕರಣದ ಗುಣಮಟ್ಟವನ್ನ ಕಾಲಿನಲ್ಲಿಯೇ ಕೆರೆದು ಚರಂಡಿ ಕಾಮಗಾರಿಯ ಗುಣಮಟ್ಟವನ್ನ ತುಂಡಾಗಿರುವ ಸ್ಲ್ಯಾಬ್ಗಳನ್ನ ತಂದು ಕಳಪೆ ಕಾಮಗಾರಿ ಆಗುತ್ತಿರುವ ಬಗ್ಗೆ ಸಾರ್ವಜನಿಕರು ಇಂಜಿನಿಯರ್ಗೆ ತೋರಿಸಿಕೊಟ್ಟಿದ್ದರಲ್ಲದೆ ಎಸ್ಟಿಮೇಟ್ನಲ್ಲಿ ಇರುವಂತೆ ಕಾಮಗಾರಿ ಮಾಡಿಸುವಂತೆ ಪಟ್ಟು ಹಿಡಿದರು. ಇದಕ್ಕೆ ಇಂಜಿನಿಯರ್ ಸೋಮಶೇಖರ್ ಅವರು ಈ ಕಾಮಗಾರಿಯು ಹಳೆಯ ರಸ್ತೆ ಮೇಲೆ ಹೊಸ ಡಾಂಬರ್ ಹಾಕುವುದಾಗಿದೆ, ಅಲ್ಲದೆ ಡಾಂಬರ್ ಸೆಟ್ ಆಗುವ ಮೊದಲೇ ವಾಹನಗಳು ಓಡಾಡಿದ ಪರಿಣಾಮ ಕಿತ್ತು ಹೋಗಿದೆ ಅಷ್ಟೇ, ಹಾಕಿರುವ ಡಾಂಬರ್ ಸೆಟ್ ಆಗಲು ಬಿಡಿ ಎಂದು ಗುತ್ತಿಗೆದಾರರ ಪರ ಮಾತನಾಡಿದರು. ಅಲ್ಲದೆ ಕಿತ್ತು ಹೋಗಿದೆ, ಹೋಗಲಿ ಬಿಡು, ಅದ್ಯಾಕೆ ತಲೆ ಕೆಡಿಸ್ಕೋತೀರಾ, ಮತ್ತೆ ಮಾಡಿಸಿ ಕೊಡ್ತೀವಿ ಎಂದು ಹೇಳಿದರು. ಒಳಮೀಸಲಾತಿ ಅಸಂವಿಧಾನಿಕ, ಅವೈಜ್ಞಾನಿಕವೆಂದು ಕೊರಚ, ಕೊರಮ, ಲಂಬಾಣಿ, ಬೋವಿ ಸಮುದಾಯಗಳ ಒಕ್ಕೂಟದ ಮುಖಂಡರುಗಳು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಒಳಮೀಸಲು ಅಸಂವಿಧಾನಿಕ ಹಾಗೂ ಅವೈಜ್ಞಾನಿಕವಾಗಿದೆ. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಬಹಿರಂಗವಾಗಿ ವಿಧಾನಮಂಡಲದಲ್ಲಿ ಚರ್ಚಿಸುವ ಮುನ್ನವೇ ಕೃಷ್ಯ ಜಾತಿಗಳನ್ನು ಮೀಸಲಾತಿಯಿಂದ ಹೊರಗೆ ಹಾಕಿ ಇವರಿಗೆ ಮೀಸಲಾತಿ ನೀಡುವುದೇ ಅಪರಾಧ ಎಂಬ ರೀತಿಯಲ್ಲಿ ಬಿಂಬಿಸುತ್ತಿರುವುದು ಸಮಂಜಸವಲ್ಲ. ಒಳಮೀಸಲು ಎಂಬುದೇ ಅಸಂವಿಧಾನಿಕ, ಅವೈಜ್ಞಾನಿಕ ಹಾಗೂ ಅಪ್ರಸ್ತುತ ಎಂದು ಕೊರಚ, ಕೊರಮ, ಲಂಬಾಣಿ, ಬೋವಿ ಸಮುದಾಯಗಳ ಒಕ್ಕೂಟ ಅಭಿಪ್ರಾಯಪಟ್ಟಿದೆ. ಒಳಮೀಸಲಿಗೆ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಅಲ್ಲದೆ 2004 ಆಂಧ್ರಪ್ರದೇಶದ ಸರ್ಕಾರ ಪರಿಶಿಷ್ಟ ಜಾತಿಯೊಳಗಿನ ಮಾಲ ಮತ್ತು ಮಾದಿಗ ಸಮುದಾಯಗಳಿಗೆ ಒಳಮೀಸಲಾತಿ ಹಂಚಿಕೆ ಮಾಡಿದ ಆದೇಶವನ್ನು ಪ್ರಶ್ನಿಸಿದ ಇವಿ ಚಿನ್ನಯ್ಯ ವಿರುದ್ಧ ಆಂಧ್ರಪ್ರದೇಶದ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ 5 ಸದಸ್ಯರ ಪೀಠ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಅಸಂವಿಧಾನಿಕ ಎಂದು ತೀರ್ಪು ನೀಡಿ ಒಳಮೀಸಲು ವರ್ಗೀಕರಣವನ್ನು ಅಸಿದ್ಧುಗೊಳಿಸಿತು ಎಂದು ಹೇಳಿದ್ದಾರೆ. 2008 ಚುನಾವಣೆಯಿಂದ ಈಚೆಗೆ ರಾಜಕೀಯವಾಗಿ ಪ್ರಬಲ ಹೊಂದುತ್ತಿರುವುದನ್ನೇ ನೆಪ ಮಾಡಿಕೊಂಡು ಕೃಷ್ಯ ಜಾತಿಗಳನ್ನು ಮೀಸಲಾತಿಯಿಂದ ಹೊರಗೆ ಇಡಿ ಒಳಮೀಸಲು ಬೇಕು ಎನ್ನುವುದು ಎಷ್ಟು ಸಮಂಜಸ ಎಂದು ಪ್ರಶ್ನಿಸಲಾಗಿದೆ. ಅಲ್ಲದೆ ಆಂಧ್ರಪ್ರದೇಶದಲ್ಲಿ ಒಳಮೀಸಲಿಗೆ ಮಾಲ ಮಾದಿಗ ಸಮುದಾಯಗಳೇ ಕಿತ್ತಾಡುತ್ತಿವೆ. ಕರ್ನಾಟಕಕ್ಕೆ ಬಂದಾಗ ಲಂಬಾಣಿ, ಬೋವಿ, ಕೊರಚ, ಕೊರಮ ಜನಾಂಗಗಳು ಸ್ಪೃಶ್ಯರು ಅವರನ್ನು ಮೀಸಲಾತಿಯಿಂದ ತೆಗೆಯಿರಿ ಎನ್ನುವ ಕೂಗು ಹಾಗೂ ಒಳಮೀಸಲು ಬೇಕು ಎನ್ನುತ್ತಿರುವುದರ ಹಿಂದೆ ರಾಜಕೀಯ ಷಡ್ಯಂತ್ರವಿದೆ ಎಂದು ದೂರಲಾಗಿದೆ. ಅವೈಜ್ಞಾನಿಕವಾಗಿರ್ತಕ್ಕಂಥ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಬೇಕು ಅನ್ನೋದು ಈ ಸಭೆಯ ಉದ್ದೇಶ. ಈ ಸದಾಶಿವ ಆಯೋಗದ ವರದಿಯನ್ನು ಮೊದಲನೆಯದಾಗಿ ಬಹಿರಂಗಪಡಿಸಬೇಕು. ಬಹಿರಂಗಪಡಿಸಿ ಸಾರ್ವಜನಿಕರ ಸಮ್ಮುಖದಲ್ಲಿ ಅದು ಚರ್ಚೆ ನಡೀಬೇಕು. ವಿಧಾನಸೌಧದಲ್ಲೂ ಇದ್ರ ಬಗ್ಗೆ ಚರ್ಚೆ, ದೀರ್ಘವಾದ ಚರ್ಚೆಯನ್ನು ಮಾಡಬೇಕು. ಇದ್ರ ಬಗ್ಗೆ ಸದಾಶಿವ ಆಯೋಗವೇ ವೈಜ್ಞಾನಿಕವೇ ಅವೈಜ್ಞಾನಿಕ ಎಂಬುದ್ರ ಬಗ್ಗೆ ಮೊದಲನೇದಾಗಿ ಚರ್ಚೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ನಾವು ಬಾಳ್ತಕ್ಕಂಥ ಇದನ್ನು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ತಮ್ಮ ಹಿತಕ್ಕೋಸ್ಕರ ಒಡೆದು ವೈಷಮ್ಯನ ಬಿತ್ತನೆ ಮಾಡೋದನ್ನ ನಾವು ಎಲ್ಲರೂ ಸೇರಿ ಖಂಡಿಸ್ತಾ ಇದ್ದೀವಿ.
ಕರ್ನಾಟಕದಲ್ಲಿ ಮಾಲ ಮಾದಿಗ ಸಮುದಾಯಗಳು ಕಳೆದ 70 ವರ್ಷಗಳಿಂದ ಮೀಸಲಾತಿ ಪಡೆದು ಆರ್ಥಿಕ ಶೈಕ್ಷಣಿಕ ಉದ್ಯೋಗಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಸಾಕಷ್ಟು ಮುನ್ನಡೆ ಸಾಧಿಸಿವೆ. ಈ ಬಗ್ಗೆ ಅಂಕಿಅಂಶಗಳಿಂದ ಸಾಬೀತಾಗಿದೆ. ಹೀಗಿದ್ದರೂ ರಾಜ್ಯದಲ್ಲಿ ಸ್ಪೃಶ್ಯ ಅಸ್ಪೃಶ್ಯ ಎನ್ನುವ ಪದಗಳನ್ನು ಮುನ್ನಡೆಗೆ ತಂದು ಮೀಸಲು ನಿರಾಕರಣೆ ಹಾಗೂ ಒಳ ಮೀಸಲು ಬೇಕು ಎನ್ನುವುದು ವಿಪರ್ಯಾಸದ ಸಂಗತಿ ಎಂದರು. ಕೊರಮ ಕೊರಚ ಲಂಬಾಣಿ ಭೋವಿ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗಿಂತ ಕೆಳಮಟ್ಟದಲ್ಲಿವೆ. ಜಾತಿ ಜನಗಣತಿಯನ್ನೇ ಮಾನದಂಡ ಮಾಡಿಕೊಂಡು ಒಳ ಮೀಸಲು ಬೇಕೆನ್ನುವುದು ಸಹ ಅಸಂವಿಧಾನಿಕ ನಡೆಯನ್ನ ತೋರಿಸುತ್ತಿದೆ. ಪರಿಶಿಷ್ಟ ಜಾತಿಗಳ ಏಕತೆಯ ದೃಷ್ಟಿಯಿಂದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಬಹಿರಂಗದ ಚರ್ಚೆಗೆ ಬಿಡುಗಡೆ ಮಾಡಬೇಕು. ಬಾಧಿತ ಸಮುದಾಯಗಳಿಗೆ ವರದಿಯ ದೃಢೀಕೃತ ಪ್ರತಿ ನೀಡಬೇಕು. ಆಕ್ಷೇಪಣೆ ತಕರಾರು ಸಲ್ಲಿಸಲು ಸಮುದಾಯಗಳಿಗೆ ಅವಕಾಶ ನೀಡಬೇಕು. ರಾಜ್ಯ ಸರ್ಕಾರವು ಮತ ಬ್ಯಾಂಕ್ ದೃಷ್ಟಿಕೋನದಲ್ಲಿಟ್ಟುಕೊಂಡು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿ ಜಾರಿ ಮಾಡಲು ಮುಂದಾದರೆ 99 ಸಮುದಾಯಗಳು ಸಹ ಈ ಕ್ರಮವನ್ನು ವಿರೋಧಿಸುತ್ತವೆ ಹಾಗೂ ಸರ್ಕಾರದ ವಿರುದ್ಧ ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಮಾಡಿರುವಂತಹ ಈ ಮೀಸಲಾತಿನ ಯಾವ ಆಯೋಗ, ಸದಾಶಿವ ಆಯೋಗ ಆಗಲಿ, ಯಾವ ಆಯೋಗದವರು ಇದನ್ನ ಬೇರ್ಪಡಿಸಕ್ ಆಗಲ್ಲ. ನಾವು ಕೇಳ್ತಿರೋದು ನಮ್ಮ ಹಕ್ಕು, ನಾವು ಭಿಕ್ಷೆ ಕೇಳ್ತಿಲ್ಲ. ನಮ್ಮ ಹಕ್ಕನ್ನ ನಮಗ್ ಬಿಟ್ಕೊಡಿ. 4 ಜಾತಿಯವರು ಮಾತ್ರ ನಾವು, ನಮಗ್ ಮಾತ್ರ ಮೀಸಲಾತಿ ಬೇಕಾ? ಹೌದು, ನಮಗೆ ಬೇಕು. ಯಾಕೆ ಅಂದರೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಜನಾಂಗದಲ್ಲಿ, ಅದು ಲಂಬಾಣಿಗಳಲ್ಲಿ ಮಕ್ಕಳನ್ನು ಮಾರಾಟ ಮಾಡಿ ಜೀವನ ಮಾಡ್ತಾರೆ. ಯಾಕೆ ಅಂಥ ಮುಂದದ ಮಟ್ಟದಲ್ಲಿರೋರು ಯಾರು ಇಲ್ಲ. ಗುಳೆ ಹೊರಟವರಲ್ಲಿ ನಮ್ಮವರು ತುಂಬ ಜನ ಇದ್ದಾರೆ. ಭೋವಿ ಜನಾಂಗದವ್ರು ಅಂದರೆ ಬರೀ ಅದೇ ಕೆಲಸ, ಬಂಡೆ ಹೊಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇರೋಕ್ಕಾಗತ್ತ? ಆಗಲ್ಲ. ನಮ್ಗೆ ಬೇಕು. ಈಗ ಮೊನ್ನೆ ಪತ್ರಿಕಾ ಚಳವಳಿ ಇದು ಮಾಡಿದ್ವಿ, ನಾವು ಪತ್ರ ಚಳವಳಿ ಮಾಡಿದ್ವಿ. ಟೌನ್ ಲಿಮಿಟಲ್ಲಿ ಇರೋವಂಥ 5 ಕಿಲೋಮೀಟರ್ ದೂರದಲ್ಲಿರೋ ಒಂದು ತಾಂಡ, ಅಲ್ಲಿ ಒಂದು 100 ಮನೆಗಳಿದೆ. 100 ಮನೆಯಲ್ಲಿ ಒಬ್ಬನೇ ಒಬ್ಬ ಹುಡುಗ ಮಾತ್ರ ಸೆಕೆಂಡ್ ಪಿ ಯು ಎಜುಕೇಷನ್ ಮಾಡಿದ್ದಾನೆ. ಯಾಕೆ ಅಂದರೆ ಆಂಟಿ, ನಮಗೆ ಕೂಲಿ ಮಾಡೋಕ್ಕೆ ನಮಗೆ ಟೈಮ್ ಇರಲ್ಲ, ಓದಕ್ಕೆ ಇನ್ನೆಲ್ಲ ಆಗುತ್ತೆ ನಮಗೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಭೋವಿ ಸಮುದಾಯದ ತುಮಕೂರು ಮಹಾನಗರ ಪಾಲಿಕೆ ಸದಸ್ಯ ಎಸ್ ಮಂಜುನಾಥ್, ತಾಲೂಕು ಪಂಚಾಯಿತಿ ಸದಸ್ಯ ಎಚ್ ಎಸ್ ಶಿವಕುಮಾರ್ ಸ್ವಾಮಿ, ಹನುಮಂತರಾಯಪ್ಪ, ಗಿರಿಯಪ್ಪ, ರಾಮಾಂಜಿನಪ್ಪ, ಶ್ರೀನಿವಾಸ್ ಹಾಗೂ ಲಂಬಾಣಿ ಸಮುದಾಯದ ಚಂದ್ರ ನಾಯಕ್, ಕೊರಮ ಸಮುದಾಯದ ತುಮಕೂರು ಮಹಾನಗರ ಪಾಲಿಕೆ ಶಿವರಾಮ್, ನಾರಾಯಣಪ್ಪ, ಸತ್ಯಮಂಗಲ ಕುಮಾರ್, ಕುಬೇಂದ್ರ ನಾಯಕ್ ಮತ್ತಿತರರು ಹಾಜರಿದ್ದರು. ತಿಪಟೂರು ತಾಲೂಕು ಹಾಲ್ಕುರ್ಕೆ ಕರಿಯಮ್ಮದೇವಿ ಹಾಗೂ ದೂತರಾಯ ಸ್ವಾಮಿಯವರಿಗೆ ಚಂಡಿಕಾ ಹೋಮ ನಡೆಸಲಾಯಿತು. ತಿಪಟೂರಿನಲ್ಲಿ ಹಾಲ್ಕುರ್ಕೆ ಶ್ರೀ ಕರಿಯಮ್ಮ ದೇವಿ ಹಾಗೂ ಶ್ರೀ ದೂತರಾಯ ಸ್ವಾಮಿ ಅವರಿಗೆ ಚಂಡಿಕಾ ಹೋಮ ನಡೆಸಲಾಯಿತು. ಹಾಲ್ಕುರ್ಕೆ ಶ್ರೀ ಕರಿಯಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಹಾಗೂ ಲೋಕೇಶ್ ಶಾಸ್ತ್ರಿ ಹಾಗೂ ವೇದಾಂತಚಾರ್ ನೇತೃತ್ವದಲ್ಲಿ ನಡೆದ ಯಾಗದಲ್ಲಿ ಗಣಪತಿ ಪ್ರತಿಷ್ಠಾಪನೆ, ನವಗ್ರಹ ಪೂಜೆ, ಅಷ್ಟದುರ್ಗ ಪೂಜೆ ನಡೆಸಲಾಯಿತು. ಚಂಡಿಕಾಯಾಗದ ನೇತೃತ್ವ ವಹಿಸಿದ ಲೋಕೇಶ್ ಶಾಸ್ತ್ರಿ ಮಾತನಾಡಿ, ನಾಡಿನಲ್ಲಿ ರೋಗ ರುಜಿನಗಳು ದೂರವಾಗಲಿ, ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಸುಭಿಕ್ಷೆ ನಡೆಸಲಿ, ದೇವರು ಸಂತೃಪ್ತಗೊಳ್ಳಲಿ, ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎನ್ನುವ ಕಾರಣಕ್ಕೆ ಚಂಡಿಕಾ ಹೋಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಜಿ ನಾರಾಯಣ್, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎಂಬಿ ಉಮೇಶ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಎಚ್ ಎಸ್ ಕುಮಾರಸ್ವಾಮಿ, ಧರ್ಮದರ್ಶಿಗಳಾದ ರಂಗನಾಥ್, ಬೀರಲಿಂಗಯ್ಯ ಸೇರಿದಂತೆ 100+ ಜನ ಭಾಗವಹಿಸಿ ಪೂಜೆ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣ ಬಳಸಿಕೊಂಡು ರೈತ ಸಂಘದ ಮುಖಂಡರುಗಳು ತೇಜೋವಧೆ ಮಾಡುತ್ತಿದ್ದು ಹೋರಾಟದ ದಿಕ್ಕು ತಪ್ಪಿಸಲು ಹುನ್ನಾರ ನಡೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜ್ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಬಳಸಿಕೊಂಡು ರೈತ ಸಂಘದ ಮುಖಂಡರು ತೇಜೋವಧೆ ಮಾಡುತ್ತಿದ್ದ ಉಗ್ರ ಹೋರಾಟದ ದಿಕ್ಕು ತಪ್ಪಿಸಲು ಹುನ್ನಾರ ನಡೆಸಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ನೇರ ಆರೋಪ ಮಾಡಿದ್ದರು. ಗುಬ್ಬಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರೈತ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರೈತರಿಗಷ್ಟೇ ಜಮೀನು ಮಾರಾಟದ ಕಾನೂನು ಸಡಿಲಗೊಳಿಸಿ ಹಣವಂತರ ಬಳಿ ಇರುವ ಕಪ್ಪು ಹಣವನ್ನ ಬಳಸಿಕೊಂಡು ಜಮೀನು ಖರೀದಿಗೆ ಅವಕಾಶ ಮಾಡಿಕೊಟ್ಟ ರಾಜಕಾರಣಿಗಳು ತಮ್ಮ ಬಳಿ ಇರುವ ಭ್ರಷ್ಟ ಹಣವನ್ನ ಜಮೀನು ಕೊಳ್ಳಲು ಬಳಸಲಿದ್ದಾರೆ. ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಕೊಡುವ ಜೊತೆಗೆ ತಮ್ಮ ಷೇರುದಾರ ವ್ಯವಹಾರಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಅಡ್ಡಿ ಮಾಡುವ ಸಂಘಟನೆಗಳ ಹೋರಾಟವನ್ನ ಇಬ್ಬಾಗ ಮಾಡಲು ಮುಂದಾಗಿದ್ದಾರೆ ಎಂದು ಕಿಡಿಕಾರಿದರು. ಇಡೀ ಕೃಷಿ ಚಟುವಟಿಕೆ ಸಿರಿವಂತರ ಕೈ ಸೇರಿ ಮನ ಬಂದಂತೆ ವರ್ತಿಸಿ ಮಾರುಕಟ್ಟೆ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ. ಈ ಕೆಲಸಕ್ಕೆ ಎಪಿಎಂಸಿ ಕಾಯ್ದೆ ಕೂಡ ತಿದ್ದುಪಡಿ ಮಾಡುತ್ತಿದ್ದಾರೆ ಎಂದು ದೂರಿದರು. ರೈತ ಕುಟುಂಬಕ್ಕೆ ಮೊದಲು 56 ಎಕರೆ ಸೀಮಿತ ಪ್ರದೇಶ ಎನ್ನುವಂತಿದ್ದ ಕಾನೂನು ತಿದ್ದುಪಡಿ ಮಾಡಿ 4 ಕುಟುಂಬಕ್ಕೆ 105 ಎಕರೆ, 5ಕ್ಕಿಂತ ಅಧಿಕ ಕುಟುಂಬಕ್ಕೆ 216 ಎಕರೆ ಪ್ರದೇಶಕ್ಕೆ
ಅನುವು ಮಾಡಿರುವ ಜೊತೆಗೆ ವಿದ್ಯುತ್ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ವಿದ್ಯುತ್ ಮೀಟರ್ ಅಳವಡಿಕೆ ಮಾಡಲಿದ್ದಾರೆ. ಬಡವರ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಎಲ್ಲವನ್ನೂ ಮೀಟರ್ ಅಳವಡಿಸಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಹಸಿರು ಶಾಲು ಧರಿಸಿ ಅಧಿಕಾರ ಪಡೆದ ಯಡಿಯೂರಪ್ಪ ಅವರ ವಿರುದ್ಧ ಸಮರ ಸಾರಲು ರೈತ ಸಂಘ ಮುಂದಾಗಿದೆ. ಈ ಜೊತೆಗೆ 32 ಸಂಘಟನೆಗಳು ಐಕ್ಯ ಒಕ್ಕೂಟದೊಂದಿಗೆ ಇದೇ ತಿಂಗಳು 28ರಂದು ಕರ್ನಾಟಕ ಬಂದ್ ಮಾಡಲು ನಿರ್ಧರಿಸಿದ್ದು, ಬಹುತೇಕ ನಗರ ಪಟ್ಟಣ ಗ್ರಾಮೀಣ ಪ್ರದೇಶಗಳು ಈ ಧರಣಿಗೆ ಸ್ಪಂದಿಸಲಿವೆ ಎಂದರು. ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರತಕ್ಕಂತ ಕಾಯ್ದೆ ಮಂಡನೆ ಆಗ್ತಾ ಇದೆ. ಎಪಿಎಂಸಿ ಕಾಯ್ದೆ ಮಂಡನೆ ಆಗ್ತಾ ಇದೆ, ಮತ್ತೆ ವಿದ್ಯುತ್ ಕಾಯ್ದೆ ಖಾಸಗೀಕರಣ ಮಾಡಲಿಕ್ಕೆ ಆ ಒಂದು ಕಾಯ್ದೆ ಮಂಡನೆ ಆಗ್ತಾ ಇದೆ. ಈ ಒಂದು ಸುಮಾರು 8 ಕೃಷಿಗೆ ಸಂಬಂಧಪಟ್ಟಂತ ಕಾಯ್ದೆಗೆ ಅಂಗೀಕಾರವನ್ನು ಪಡೆಯಲಿಕ್ಕೆ ಅಧಿವೇಶನ ಪ್ರಾರಂಭವಾಗಿದೆ. ಈ ಎಲ್ಲ ಕಾಯ್ದೆಗಳು ರೈತ ವಿರೋಧಿ, ಜನವಿರೋಧಿ ಕಾಯ್ದೆಗಳಾಗಿರೋದ್ರಿಂದ ಇಂಥ ಕಾಯ್ದೆಗಳು ಜಾರಿಗೆ ಬಂದರೆ ಬಹುಸಂಖ್ಯಾತ ರೈತರು ತಮ್ಮ ಜಮೀನನ್ನು ಮಾರ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ತಮ್ಮ ಕಾಯ್ದೆ ಕಾರ್ಪೊರೇಟ್ ಸಂಸ್ಥೆಯವರಿಗೆ ಭೂಮಿಯನ್ನು ಕಿತ್ಕೊಡ್ತಕ್ಕಂಥ ಹುನ್ನಾರ ನಿಮ್ಮ ಕಾಯ್ದೆಯಲ್ಲಿ ಅಡಗಿದೆ. ಕಾರ್ಪೊರೇಟ್ ಸಂಸ್ಥೆಯವರ ಲಾಭಕ್ಕಾಗಿ ಜನಪರವಾಗಿರ್ತಕ್ಕಂಥ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದೀರಾ ಅಂತ ಹೇಳಿ, ನಾವು ಕಳೆದ 21ನೇ ತಾರೀಕಿನಿಂದ ಬೆಂಗಳೂರಿನಲ್ಲಿ ಈ ಒಂದು ಜನವಿರೋಧಿ ಕಾಯ್ದೆಗಳನ್ನು ವಿರೋಧ ಮಾಡಿ ಕರ್ನಾಟಕದ ರೈತ ದಲಿತ ಕಾರ್ಮಿಕ ಸಂಘಟನೆ ಐಕ್ಯ ಸಂಘಟನೆಗಳು ಸಾವಿರಾರು ಸಂಖ್ಯೆಯ ರೈತರು ನಾವು ಈಗಾಗಲೇ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಪ್ರತಿಭಟನೆ ನಡೀತಾ ಇದೆ. ಈ ಒಂದು ಪ್ರತಿಭಟನೆಯ ಮಧ್ಯೆಯೂ ಸರ್ಕಾರ ಯಾವ ಕಾರಣಕ್ಕೂ ಈ ಒಂದು ಕಾಯ್ದೆಗಳನ್ನು ಅಂಗೀಕಾರ ಮಾಡಬಾರದು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಇಲ್ಲಿವರೆಗೂ ಸರ್ಕಾರದ ಯಾವುದೇ ಪ್ರತಿನಿಧಿ ಹೆದ್ದಾರಿಗಳು ಬಂದ್ ಆಗಲಿವೆ, ಆಟೋ ಟ್ಯಾಕ್ಸಿ ಬಸ್ಗಳು ಸಂಚರಿಸುವುದಿಲ್ಲ, ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ಮೂಲಕ ವರ್ತಕರು ಸಹ ಸಾಥ್ ನೀಡಲಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸ್ವಾತಂತ್ರ್ಯ ಭವನದಲ್ಲಿ ಪರ್ಯಾಯ ಅಧಿವೇಶನ ಮೂಲಕ ತಿದ್ದುಪಡಿ ಪ್ರಕ್ರಿಯೆ ಹಿಂಪಡೆಯಲು ಆಗ್ರಹಿಸಲಾಗುವುದು ಎಂದ ಅವರು, ಇದೇ ಸಂದರ್ಭದಲ್ಲಿ ಜಿಲ್ಲೆಯ ತಾಲೂಕು ಕೇಂದ್ರದಲ್ಲಿ ಏಕಕಾಲಕ್ಕೆ ಪ್ರತಿಭಟನೆ ನಡೆಯಲಿದೆ. ಗುಬ್ಬಿ ಪಟ್ಟಣದಲ್ಲಿ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಮೆರವಣಿಗೆ ಮೂಲಕ ಸರ್ಕಲ್ ತಲುಪಿ ನಂತರ ಬಸ್ ನಿಲ್ದಾಣ ಬಳಿ ಪ್ರತಿಭಟನಾ ಸಭೆ ನಡೆಸಲಾಗುವುದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆಎನ್ ವೆಂಕಟೇಗೌಡ, ಉಪಾಧ್ಯಕ್ಷ ಶಿವಕುಮಾರ್, ಮಂಜುನಾಥ್, ಕಾರ್ಯಾಧ್ಯಕ್ಷರಾದ ಗುರು ಚನ್ನಬಸಯ್ಯ, ಸಿಜಿ ಲೋಕೇಶ್, ಪ್ರಾಂತ ರೈತ ಸಂಘದ ಅಜ್ಜಪ್ಪಯ್ಯ, ಬಿವಿ ರತ್ನಕುಮಾರ್, ಆಟೋ ಸಂಘದ ಮಂಜುನಾಥ್, ಅಂಗನವಾಡಿ ನೌಕರರ ಸಂಘದ ಸರೋಜಮ್ಮ, ಪದಾಧಿಕಾರಿಗಳಾದ ಕಾಳೇಗೌಡ, ರಮೇಶ್, ಜಗದೀಶ್ ಇತರರು ಹಾಜರಿದ್ದರು. ದೇವನಹಳ್ಳಿಯಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿ ವತಿಯಿಂದ ಜಿಲ್ಲೆ ಹಾಗೂ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಮಾಡಲಾಯಿತು. ಸದಾ ಹೋರಾಟದಿಂದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಅನ್ಯಾಯಕ್ಕೊಳಗಾದವರಿಗೆ ಸಹಾಯ ಮಾಡುತ್ತಾ ಮುನ್ನುಗ್ಗುತ್ತಿರುವ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯು ಇಂದು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು, ಜಿಲ್ಲೆಯ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜ್ಜವಾರ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಸರ್ಕಾರಿ ಆಸ್ತಿ ಉಳಿಸುವುದು, ಭೂಗಳ್ಳರ ವಿರುದ್ಧ ಮತ್ತು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತುವ ಕೆಲಸ ಮಾಡುತ್ತಿದ್ದು, ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ನೇರವಾಗಿ ದೊರೆಯಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಅಡಿಯಲ್ಲಿ ನಮ್ಮ ಸಂಘಟನೆ ಹೋರಾಟ ಮಾಡುತ್ತಿದ್ದೇವೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ದಲಿತರಿಗೆ ಮೋಸ ಮಾಡಿ ಅನ್ಯಾಯವಾಗುತ್ತಿರುವವರ ವಿರುದ್ಧ ಹೋರಾಟ ಮಾಡುತ್ತಿದ್ದು, ನಮ್ಮ ಸಂಘಟನೆ ಯಾವುದೇ ಒಂದು ಜಾತಿಗೆ ಸೀಮಿತವಲ್ಲದೆ ಎಲ್ಲ ವರ್ಗದ ಸಮುದಾಯಕ್ಕೂ ನ್ಯಾಯ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಜಾ ವಿಮೋಚನಾ ಬಹುಜನ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜ್ಜವಾರ ನಾಗರಾಜ್ ತಿಳಿಸಿದರು. ಭಾರತ ದೇಶದಾದ್ಯಂತ ರೈತರು ರಸ್ತೆ ತಡೆ, ರಾಜ್ಯ ಹೆದ್ದಾರಿ ರಸ್ತೆಗಳನ್ನು ತಡೆಯುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರ ಒಂದು ಸಮಸ್ಯೆಗಳನ್ನ ತೀರಿಸುವಲ್ಲಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿರುವ ಕಾರಣದಿಂದ ಇವತ್ತು ನಮ್ಮ ಸ್ನೇಹಿತರುಗಳು, ನಮ್ಮ ರೈತರು, ದೇಶದ ಬೆನ್ನೆಲುಬು ಎಂಬುದಾಗಿ ಕರೆದುಕೊಳ್ಳುವಂತಹ ರೈತರು ಇವತ್ತು ರಸ್ತೆ ತಡೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಸಂಘಟನೆಗಳಿಂದ ನಾವು ಕೂಡ ಬೆಂಬಲ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಸಂಘಟನೆಯನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ನೂತನವಾಗಿ ಆಯ್ಕೆ ಮಾಡಿ ಭ್ರಷ್ಟರ ವಿರುದ್ಧ, ನಕಲಿ ಅಧಿಕಾರಿಗಳ ವಿರುದ್ಧ, ಹಣದಾಹಿ ಅಧಿಕಾರಿಗಳ ವಿರುದ್ಧ ಸಮರ ಸಾರುವಂತಹ ಒಂದು
ಸಂಘಟನೆಯನ್ನ ಕಟ್ಟಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಎಲ್ಲೊಂದು ಕಡೆ ನಮ್ಮ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದ ನಂತರ ಭೂಮಿಯ ಬೆಲೆ ಗಗನಕ್ಕೆ ಏರಿದಂತ ಸಮಯದಲ್ಲಿ ಕೆಲ ಭೂಗಳರ ಜೊತೆ ನಕಲಿ ಸಮಾಜ ಸೇವಕರ ಜೊತೆ ಕೆಲ ಭೂಗಳನ್ನು ಸೇರಿಕೊಂಡು ಸರ್ಕಾರಿ ಆಸ್ತಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡುವಂಥದ್ದು, ವಾರಸುದಾರರಂತಹ ಜಮೀನುಗಳಿಗೆ ನಕಲಿ ವಾರಸುದಾರರನ್ನು ಸೃಷ್ಟಿ ಮಾಡುವಂಥದ್ದು, ಹಣದ ಹಾಕೆ ಏನ್ ಬೇಕಾದ್ರೂ ಮಾಡುವಂತಹ ಕೆಲವೊಂದು ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಕಚೇರಿಯಲ್ಲಿ ಮತ್ತು ಹಲವು ಗ್ರಾಮ ಪಂಚಾಯತ್. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ವಿಜಯಪುರ ಶ್ರೀನಿವಾಸ್, ಜಿಲ್ಲಾಧ್ಯಕ್ಷರಾಗಿ ಪಾಳ್ಯ ಮುನಿರಾಜ್, ತಾಲೂಕು ಅಧ್ಯಕ್ಷರಾಗಿ ಸೋಲೂರು ನಾಗರಾಜ್, ಉಪಾಧ್ಯಕ್ಷರಾಗಿ ನರ್ಗನಹಳ್ಳಿ ಶಿವಾನಂದ್, ಕಾರ್ಯದರ್ಶಿಯಾಗಿ ದಿನೇಶ್, ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಸಾದಹಳ್ಳಿ ಸಂತೋಷ್, ಟೌನ್ ಯುವ ಘಟಕದ ಅಧ್ಯಕ್ಷ ಹೇಮಂತ್ ಕುಮಾರ್, ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಚನ್ನಕೃಷ್ಣರವರುಗಳನ್ನು ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿರುವುದಾಗಿ ರಾಜ್ಯಾಧ್ಯಕ್ಷ ಬಿಜ್ಜವರ ನಾಗರಾಜ್ ಘೋಷಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ನಂದಿಹಳ್ಳಿ ಗೊಲ್ಲರಹಟ್ಟಿ ರಸ್ತೆ ಮಧ್ಯೆ ಇರುವ ವಿದ್ಯುತ್ ಕಂಬ ಸ್ಥಳಾಂತರಿಸದೆ ಕಾಂಗಾರಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗ್ರಾಮೀಣ ರಸ್ತೆ ನಿರ್ಮಾಣದಲ್ಲಿ ಅಸಡ್ಡೆ ತೋರುವ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ನಿಟ್ಟೂರು ಹೋಬಳಿ ನಂದಿಹಳ್ಳಿ ಗೊಲ್ಲರಹಟ್ಟಿ ರಸ್ತೆಯ ಮಧ್ಯದಲ್ಲಿಯೇ ಇರುವ ವಿದ್ಯುತ್ ಕಂಬ ಸ್ಥಳಾಂತರಿಸದೆ ಹಾಗೆಯೇ ಕಾಮಗಾರಿ ನಡೆಸಿರುವ ಬಗ್ಗೆ ಗೊಲ್ಲರಹಟ್ಟಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಗ್ರಾಮದ ಗೇಟಿಂದ 1.5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಕಾಡಾ ಯೋಜನೆಯಲ್ಲಿ 40 ಲಕ್ಷ ರೂಗಳನ್ನ ಮಂಜೂರು ಮಾಡಿ ಕೆಲಸ ಆರಂಭಿಸಲಾಗಿದೆ. ಕಳೆದ 5 ತಿಂಗಳಿಂದ ನಡೆದ ಈ ಕೆಲಸ ಮಂದಗತಿಯಲ್ಲೇ ಸಾಗಿದ್ದರೂ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಿ ಕಾಮಗಾರಿ ಮಾಡಲು ಮನವಿ ಮಾಡಿದ್ದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿಲ್ಲ. ಮುಗ್ಧ ಗ್ರಾಮಸ್ಥರಿಗೆ ಯಾಮಾರಿಸುವ ಪ್ರವೃತ್ತಿ ತೋರಿದ ಇಂಜಿನಿಯರ್ ಸ್ಥಳಾಂತರ ಮಾಡುವ ಭರವಸೆ ನೀಡಿ ಮಾಯವಾಗಿದ್ದಾರೆ. ಕೆಲಸ ಮಾಡುವ ಮುನ್ನ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡಬೇಕು, ಇಲ್ಲವಾದಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲವೆಂದು ಪ್ರತಿಭಟಿಸಿದರು. ಕೋವಿಡ್ ಹಿನ್ನೆಲೆ ಮಂದವಾದ ಕಾಮಗಾರಿ ಕೆಲಸ ಈಗ ಚುರುಕಿನಲ್ಲೂ ಮಾಡಲು ಮುಂದಾಗಿದ್ದಾರೆ. ಆದರೆ ಬೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದರೆ ಗ್ರಾಮ ಪಂಚಾಯತಿಯತ್ತ ಬೊಟ್ಟು ಮಾಡುತ್ತಾರೆ. ಸಾರ್ವಜನಿಕರೇ ಚಂದಾವೆತ್ತಿ ಹಣ ನೀಡುತ್ತೇವೆ, ಒಟ್ಟು 8 ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ಕೇಳಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಅನಿವಾರ್ಯ ಪ್ರತಿಭಟನೆ ನಡೆಸಿ ಕಾಮಗಾರಿ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಸಮಸ್ಯೆ ಆಲಿಸಬೇಕು, ಕಂಬಗಳ ಸಮಸ್ಯೆ ಆಲಿಸಬೇಕು ಎಂದು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎನ್ಬಿ ರಾಜಶೇಖರ್ ಒತ್ತಾಯಿಸಿದರು. ಗೊಲ್ಲರಹಟ್ಟಿ ಗ್ರಾಮದ ಗೇಟ್ನಿಂದ ಆರಂಭವಾಗುವ ರಸ್ತೆ ಬದಿಯಲ್ಲಿ ವಿದ್ಯುತ್ ಕಂಬವಿದೆ. ಈ ಪೈಕಿ 8 ಕಂಬ ರಸ್ತೆ ಮಧ್ಯೆ ಪ್ರತ್ಯಕ್ಷವಾಗುತ್ತದೆ. ರಸ್ತೆ ನಿರ್ಮಾಣವಾದ ಬಳಿಕ ವಾಹನ ಸಂಚಾರದ ಬಲಿಗಾಗಿ ಈ ಕಂಬ ಹಾಗೆಯೇ ಉಳಿಸಲಾಗಿದೆ. ಅಪಾಯಕಾರಿಯಾಗದ ಕಂಬ 1.5 ಕಿಲೋಮೀಟರ್ ಉದ್ದಕ್ಕೂ ಎದುರಾಗುತ್ತವೆ. ಈ ಜೊತೆಗೆ ನಿರಂತರ ಯೋಜನೆ ಕೆಲಸಗಳನ್ನ ಅರ್ಧದಕ್ಕೆ ಕೈಬಿಟ್ಟ ಹಿನ್ನೆಲೆ ವಿದ್ಯುತ್ ತಂತಿ ಕೈಗೆಟ್ಟುತ್ತಿವೆ. ಕೃಷಿ ಚಟುವಟಿಕೆ ನಿರತ ರೈತ ಟ್ರ್ಯಾಕ್ಟರ್ ಬಂದರೆ ತಂತಿಗೆ ತಗುಲುತ್ತಿವೆ. ಇದು ಸಾವಿಗೆ ಕಾದ ಮೃತ್ಯುಕೂಪವಾಗಿದೆ. ಈ ಬಗ್ಗೆ ಕೂಡ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಲಾಗಿದೆ, ಆದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೂಡಲೇ ಕ್ರಮ ವಹಿಸಿ ನಂತರ ರಸ್ತೆ ಕೆಲಸ ಮಾಡಬೇಕು. ಅಲ್ಲಿಯವರೆಗೆ ಕಾಮಗಾರಿ ಸ್ಥಗಿತ ಮಾಡಲು ಆಗ್ರಹಿಸಿದ ಸ್ಥಳೀಯರು ಕಾಡಾಧಿಕಾರಿಗಳು ವಿದ್ಯುತ್ ಕಂಬದ ಬಗ್ಗೆ ತಿಳಿದೂ ಸಹ ಕ್ರಿಯಾ ಯೋಜನೆಗೆ ಸೇರಿಸಿಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದರು. ಇಲ್ಲಿ ಕಾಡಾ ಯೋಜನೆಯಿಂದ 1.5 ಕಿಲೋಮೀಟರ್ ರಸ್ತೆ ಡಾಬರೀಕರಣ ಹಾಗೂ ಜಲ್ಲಿ ರಸ್ತೆ ಆಗಿರೋದ್ರಿಂದ ರಸ್ತೆ ಮಧ್ಯದಲ್ಲಿ ಕಂಬಗಳು ಒಂದು 5-6 ಕಂಬಗಳು ರಸ್ತೆ ಮಧ್ಯದಲ್ಲೇ ಇದೆ. ಸಾರ್ವಜನಿಕರಿಗೆ ಓಡಾಡೋದು ತೊಂದರೆ ಆಗ್ತಾ ಇದೆ. ಇದು ಸುಮಾರು 5 ತಿಂಗಳಿಂದ KB ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು, ಇದು ಪ್ರಯೋಜನ ಆಗಿಲ್ಲ. ನಾಳೆ ದಿನ ಅನಾಹುತ ಆದರೆ ಇದರಿಂದ ಯಾರಿಗಾರು ಅನಾಹುತ ಆದರೆ KB ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕಾಡಾದರ್ ಕೇಳಿದ್ರೆ ಇದು ನಮಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದು 3.5 ಮೀಟ್ರ್ ಸಹ ನಮಗೆ ಇದು ಬರಲ್ಲ. ಇದು KBಲೇ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. KB ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಇದು ನಮಗೆ ಇದು ಹಿಂದುಳಿದ ಒಂದು ವರ್ಗದ ಏರಿಯಾ ಆಗಿದ್ದರಿಂದ ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಇದರಿಂದ ದಯವಿಟ್ಟು ನಮಗೆ ಸಂಬಂಧಪಟ್ಟ ಇಲಾಖೆ ಆದಂಥ KB ಅವರು ಸರಿ ಮಾಡಬೇಕು ಅಂತ ನಾವು ಈ ಮೂಲಕ ತಿಳಿಸ್ಬಿಡ್ತೀವಿ. KB ಅಧಿಕಾರಿಗಳು ಏನಂತವ್ರು ಸರ್? ಸರ್, KB ಅಧಿಕಾರಿಗಳು 10% ಕಟ್ಟಿ ನೀವೇ ಮಾಡ್ಕೊಳ್ಳಿ, 50,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜು, ಉಮೇಶ್, ಸಿದ್ದೇಗೌಡ, ರಂಗಪ್ಪ, ಕುಮಾರ್, ಶಶಿಕಿರಣ್ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಚೇಳೂರು APMCಯು ಖರಾಬು ರಸ್ತೆಗೆ ಕಾಂಪೌಂಡ್ ನಿರ್ಮಿಸುವ ಮೂಲಕ ರೈತರಿಗೆ ಇದ್ದ ಏಕೈಕ ರಸ್ತೆಯನ್ನೇ ಬಂದ್ ಮಾಡಿರುವುದನ್ನು ಮುಖಂಡರುಗಳು ಖಂಡಿಸಿದ್ದಾರೆ. ರೈತರ ಜಮೀನಿಗೆ ಓಡಾಡಲು ಇದ್ದ ಖರಾಬು ರಸ್ತೆಯನ್ನೇ ಒತ್ತುವರಿ ಮಾಡಿರುವ ಚೇಳೂರು APMC ಸಮಿತಿ ಸುಭದ್ರವಾದ ಕಾಂಪೌಂಡ್ ನಿರ್ಮಿಸಿಕೊಳ್ಳುವ ಮೂಲಕ ರೈತರಿಗೆ ಇದ್ದ ಏಕೈಕ ಮಾರ್ಗವನ್ನ ಬಂದ್ ಮಾಡಿರುವುದು ಖಂಡನೀಯ ಎಂದು ದ್ರಾಕ್ಷಾಯಣಮ್ಮ ನೇರ ಆರೋಪ ಮಾಡಿದರು. ಸುಮಾರು 10-11 ಎಕರೆ ನಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪತಿರ್ ಜಮೀನು ಇದು. ಅವ್ರದ್ದೆಲ್ಲ ಜಮೀನು ಕಿತ್ಕೊಂಡವ್ರೆ 25,000-30,000 ಕೊಟ್ಟಿರಬೇಕು ಒಂದು ಎಕರೆಗೆ ಅಷ್ಟೇ ಅವರು. ಆದರೂ ಒಂದು ಕೆಲಸ ಕೊಟ್ಟಿಲ್ಲ, ಒಂದು ಏನು ನಿಮ್ಮದು ಒಂದಿಲ್ಲ, ಏನು ಒಂದಿಲ್ಲ. ಅವರು ಕರೆಕ್ಟಾಗಿ ಅವ್ರಿಗೆ ಏನೈತೆ ಅವ್ರ ಸ್ಕೆಚ್ ಪ್ರಕಾರವಾಗಿ ಅವರು ಕಾಂಪೌಂಡ್ ಹಾಕ್ಕೊಂಡವ್ರೆ. ನಮ್ಮನ್ನು ಏನು ಪರಿಗಣನೆಗೆ ತಗೊಂಡಿಲ್ಲ, ಅವ್ರು ಏನು ನಮ್ಮನ್ನು ಮಾತಾಡಿಸಿಲ್ಲ. ನಮಗೆ ರೋಡ್ ಬೇಕು, ರೋಡ್ ಬಿಟ್ಕೊಡ್ಲಿ ಅಷ್ಟೇ ಸಾಕು ನಮಗೆ.
ಏನಂತಾರೆ ರೋಡ್ ಬಿಡಕ್ಕೆ ರೋಡ್ ಬಿಡಕ್ಕೆ ಎಷ್ಟು ಸಾಧನೆ ಮಾಡಿರೋ ಅವ್ರು ರೋಡ್ಗೆ ನಮಗೆ ಅವಕಾಶನೇ ಮಾಡಿಕೊಟ್ಟಲ್ಲ ರೋಡ್ ಬಿಡಲ್ಲ ಅಂತ ಕಾಂಪೌಂಡ್ ಹಾಕಂತವ್ರು ಮೇಲಿಂದ ಬರಕ್ಕೆ ಸಾಧನೆ ಮಾಡಿರೋ ಲಾಗ್ತಾ ಇಲ್ಲ ಲ್ಯಾಟ್ರಿನ್ ಮಾಡ್ತಾರೆ ಅಲ್ಲೆಲ್ಲ ಗಿಡ ಗೆಂಟೆ ಬೆಳೆದೈತೆ ನಮ್ಗೆ ಹೋಗಕ್ಕೆ ಅವಕಾಶ ಇಲ್ಲ ಈಗ ನಿಮ್ಮ ತೋಟಕ್ಕೆ ಬೇರೆ ದಾರಿ ಎಲ್ಲೂ ಇಲ್ವಾ ದಾರಿ ಎಲ್ಲೂ ಇಲ್ಲ ದಾರಿನೇ ಇಲ್ಲ ಸರ್ವೆ ನಂಬರ್ 60 ಮತ್ತು 62 ರಲ್ಲಿದ್ದ ಕರಾಬುಕಾಲು ದಾರಿ ಶತಮಾನದಿಂದಲೂ ರೈತರ ಜಮೀನಿಗೆ ಓಡಾಡಲು ಒಂದೇ ಮಾರ್ಗವಾಗಿದೆ ಆದರೆ ಚೇಳೂರು ಎಪಿಎಂಸಿ ಯಾರ್ಡ್ ನಿರ್ಮಾಣ ಮಾಡಲು 20 ವರ್ಷಗಳ ಹಿಂದೆ ಇಲ್ಲಿನ ಜಮೀನುಗಳನ್ನು ವಶಪಡೆಯಲಾಗಿತ್ತು ಅಂದಿನ ಬೆಲೆಯಲ್ಲೇ ಜಮೀನು ವಶಕ್ಕೆ ಪಡೆದರೂ ಯಾರ್ಡ್ ಮಧ್ಯದಲ್ಲಿ ಹಾದು ಹೋಗುವ ಕಾಲುದಾರಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಲಿಲ್ಲ ಸುಮಾರು 11 ಮಂದಿ ರೈತರ ಜಮೀನಿಗೆ ಓಡಾಡಲು ಹಾದಿ ಇಲ್ಲವಾಯಿತು ಈ ಬಗ್ಗೆ ಕ್ರಮ ವಹಿಸಲು ಎಪಿಎಂಸಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣ ಲೋಕಾಯುಕ್ತ ದೂರು ನೀಡಿ ನ್ಯಾಯ ಪಡೆದರೂ ನಮ್ಮ ರಸ್ತೆ ಬಿಡಲು ಎಪಿಎಂಸಿ ಮೀನಾಮೇಶ ಎನಿಸಿದೆ ಎಂದು ಸಂತ್ರಸ್ತ ರಂಗಸ್ವಾಮಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದರು ಜನದು 1 ಎಕರೆ 19 ಕುಂಟೆ 1 ಎಕರೆ 19 ಕುಂಟೆ ಇರೋ ಜಾಗದಲ್ಲಿ 33 ಕುಂಟೆ 30 ಕುಂಟೆ 31 ಕುಂಟೆ ಈ ಥರ ಭೂಸ್ವಾಧೀನ ಆಗಿದೆ ಬಟ್ ಉಳಿಕೆ ಜಮೀನಿಗೆ ಹೋಗೋದಕ್ಕೆ ಎಪಿಎಂಸಿ ಭೂಸ್ವಾಧೀನ ಆದ ಸಂದರ್ಭದಲ್ಲಿ ಯಾವ ರಸ್ತೆ ಬಿಟ್ಟಿದ್ರು ಅದನ್ನು ಪೂರ್ತಿನ ವರ್ತಕರಿಗೆ ಲೀಸ್ ಕಮ್ ಸೇಲಿಂಗ್ ಮಾರಾಟ ಮಾಡಿದ್ರೆ ಇವ್ರ ಜಮೀನಿಗೆ ಇವ್ರದ್ದು ಒಟ್ಟು 6 ಎಕರೆ 35 ಕುಂಟೆ ಅದು 6 ಎಕರೆ 35 ಕುಂಟೆಗೆ 5 ಎಕರೆ ಜಮೀನು ಎಪಿಎಂಸಿಯವರೇ ಅಕ್ವೈರ್ ಮಾಡ್ಕೊಂಡವ್ರೆ ಇನ್ನು ಉಳಿಕೆ 1 ಎಕರೆ 35 ಕುಂಟೆ ಜಾಗ ಇದ್ದು ಆ 1 ಎಕರೆ 35 ಕುಂಟೆ ಜಾಗಕ್ಕೆ ಹೋಗೋಕ್ಕೆ ರಸ್ತೆ ಯಾವ ಕಡೆಯಿಂದಲೂ ಇಲ್ಲ ಮತ್ತು ಎಪಿಎಂಸಿಯವರು ಭೂಸ್ವಾಧೀನ ಸಂದರ್ಭದಲ್ಲಿ ಬಿಟ್ಟಂಥ ರಸ್ತೆಯೂ ಬಂದ್ ಮಾಡಿದ್ದಾರೆ ನಕಾಶೆಗೆ ಇದ್ದಂಥ ಕಾಲ್ದಾರಿನೂ ಬಂದ್ ಮಾಡಿದ್ದಾರೆ ಯಾವುದೇ ದಾರಿಯಿಂದ ಯಾವ ಕಡೆಯಿಂದನೂ ಅವ್ರ ಜಮೀನಿಗೆ ಹೋಗೋದಕ್ಕೆ ರಸ್ತೆ ಸಂಪರ್ಕ ಇಲ್ಲ ಈ ಬಗ್ಗೆ ಕೃಷಿ ನಡೆಸಲು ಇದ್ದ 6 ಎಕರೆ ಪ್ರದೇಶದಲ್ಲಿ 5 ಎಕರೆ ವಶಕ್ಕೆ ಪಡೆದ ಎಪಿಎಂಸಿ ಅಂದು 2 ಲಕ್ಷ ಬೆಲೆ ನಿಗದಿ ಮಾಡಿತ್ತು ಕೃಷಿಕ ವರ್ಗಕ್ಕೆ ಅನುಕೂಲವಾಗುವ ಯಾರ್ಡ್ ನಿರ್ಮಾಣಕ್ಕೆ ಒಪ್ಪಿ ನನ್ನ ಜಮೀನು ಬಿಟ್ಟುಕೊಟ್ಟ ನಂತರದಲ್ಲಿ ನನ್ನ ಉಳಿಕೆ 1 ಎಕರೆ ಜಮೀನಿಗೆ ಓಡಾಡಲು ರಸ್ತೆ ಇಲ್ಲವಾಗಿದ್ದ ಅಧಿಕಾರಿಗಳು ಇದ್ದ ಅಂಗಯ್ಯಗಲದ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡದಂತೆ ಮಾಡಿದ್ದಾರೆ ಆದರೆ ಸಣ್ಣ ರೈತರ ಕೃಷಿಗೆ ಅನುಕೂಲ ಮಾಡಿಕೊಡದೆ ಜಮೀನಿಗೆ ಇದ್ದ ಏಕೈಕ ರಸ್ತೆ ಬಂದ್ ಮಾಡಿ ದರ್ಪ ತೋರುತ್ತಿರುವುದು ಸರಿಯಲ್ಲ ಎಂದು ಕಿಡಿಕಾರಿದರು ಭೂಮಿ ವಶಕ್ಕೆ ಪಡೆದ ಬಳಿಕ ಎಪಿಎಂಸಿಯಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿ ಹುಸಿ ಮಾಡಿದ ಅಧಿಕಾರಿಗಳು ರೈತರ ಜಮೀನು ಕಾಲುದಾರಿ ಬಂದ್ ಮಾಡಿದ್ದು ಅಲ್ಲದೆ ಸರ್ಕಾರಿ ಅಧಿಕಾರಿಗಳೇ ಒತ್ತುವರಿ ಮಾಡಿರುವುದು ನ್ಯಾಯವಲ್ಲ ಕರಗು ರಸ್ತೆಗೆ ಎಂದಿಗೂ ಯಾರು ಒತ್ತುವರಿ ಮಾಡುವಂತಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಸ್ಥಳ ಪರಿಶೀಲನೆ ಮಾಡಿ ಒತ್ತುವರಿ ತೆರವು ಮಾಡಲು ಸೂಚಿಸಿದ್ದರೂ ತಾಲೂಕು ಆಡಳಿತ ಜಾಣ ಮೌನ ವಹಿಸಿದೆ ಈ ಹಿಂದೆ ತಹಶೀಲ್ದಾರ್ ಮೋಹನ್ ಕುಮಾರ್ ಒತ್ತುವರಿಯಾಗಿರುವ ಬಗ್ಗೆ ದೃಢಪಡಿಸಿದ್ದರೂ ಎಪಿಎಂಸಿ ಅಧಿಕಾರಿಗಳು ನಮ್ಮ ರಸ್ತೆ ಬಿಡಲಿಲ್ಲ ಇಂದಿಗೂ ಕೃಷಿ ಮಾಡದೆ ಬೀಳು ಬಿಟ್ಟಿರುವ ನಮ್ಮಗಳ ಜಮೀನು ನೀಡಿದರೆ ಹಿಂಸೆಯಾಗುತ್ತದೆ ಎಂದು ಕಣ್ಣೀರಿಟ್ಟ ದ್ರಾಕ್ಷಾಯಣಮ್ಮ ಪ್ರಧಾನಿ ಮಂತ್ರಿಗಳ ಕಚೇರಿಗೆ ಈ ಬಗ್ಗೆ ಪತ್ರ ಬರೆಯಲಾಯಿತು ಅಲ್ಲಿಂದಲೂ ಒತ್ತುವರಿ ತೆರವಿಗೆ ಪತ್ರ ಬಂದರೂ ಕಿಮ್ಮತ್ತು ನೀಡದ ತಾಲೂಕು ಆಡಳಿತ ಬೇಜವಾಬ್ದಾರಿ ತೋರಿಸಿದೆ ಎಂದು ಹೇಳಿದರು ಸ್ವಚ್ಛತೆ ಕಾಪಾಡುವ ಮೂಲಕ ಕೊರೋನಾವನ್ನು ಶಾಶ್ವತವಾಗಿ ದೂರ ಮಾಡಬೇಕೆಂದು ಮುಳಬಾಗಿಲಿನ ಬಿಇಒ ಗಿರಿಜೇಶ್ವರಿ ದೇವಿ ಹೇಳಿದ್ದಾರೆ ಕೊರೋನಾ ಎಂಬುದು ಒಂದು ಮಹಾಮಾರಿಯಾದರೂ ಅದು ನಮಗೊಂದು ಸವಾಲಿದ್ದಂತೆ ನಾವು ಹೇಗೆ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂಬುದನ್ನು ಅದು ನಮಗೆ ಕಲಿಸಿದೆ ಹಾಗಾಗಿ ನಾವು ಕೊರೋನಾ ಸೋಂಕನ್ನು ಸವಾಲಾಗಿ ಸ್ವೀಕರಿಸಿ ಸ್ವಚ್ಛತೆಯನ್ನು ಕಾಪಾಡುವ ಮೂಲಕ ಅದನ್ನು ಶಾಶ್ವತವಾಗಿ ದೂರ ಮಾಡಬೇಕೆಂದು ಮುಳಬಾಗಿಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಗಿರಿಜೇಶ್ವರಿ ದೇವಿ ತಿಳಿಸಿದರು ಅವರು ಇಂದು ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಅಗ್ರಹಾರ ಕ್ರಾಸ್ನಲ್ಲಿರುವ ವಾರಿಗಿ ಪಬ್ಲಿಕ್ ಸ್ಕೂಲ್ ಹಮ್ಮಿಕೊಂಡಿದ್ದ ವಾರಿಗಿ ವಾತ್ಸಲ್ಯ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡುತ್ತಾ ಇಂದು ಬಹುತೇಕ ಖಾಸಗಿ ಶಾಲೆಗಳು ಇಂಗ್ಲಿಷ್ ವ್ಯಾಮೋಹ ಮತ್ತು ಮಾಡರ್ನ್ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಅದರಂತೆ ನಡೆಯುತ್ತಿವೆ ಆದರೆ ಈ ವಾರಿದಿ ಪಬ್ಲಿಕ್ ಸ್ಕೂಲ್ ಪುರಾತನ ಜಾನಪದ ಶೈಲಿಯಲ್ಲಿ ರಚ್ಚಬಂಡ ಸಂಸ್ಕೃತಿ ನವಧಾನ್ಯಗಳ ಬಳಕೆ ಹೀಗೆ 10 ಹಲವು ಸನಾತನ ಸಂಸ್ಕೃತಿಯನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಸನ್ನಿವೇಶ ಗಮನಿಸಿದರೆ ಮುಂಬರುವ ಪೀಳಿಗೆಗೆ ಮತ್ತು ನಮ್ಮ ಪುರಾತನವಾದ ಸಂಸ್ಕೃತಿಯ ಪಾಠ ಮಾಡುವ ಮೂಲಕ ಕಲೆ ಸಾಹಿತ್ಯ ಉಳಿಸಿ ಬೆಳೆಸುವ ಎಲ್ಲ ಲಕ್ಷಣಗಳನ್ನು ಕಾಣಬಹುದಾಗಿದೆ ಎಂದು ಹೇಳಿದರು ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಬರೋದಾದರೆ ಈ ಬಾರಿ ಕೊರೋನಾದಲ್ಲಿಯೂ ಕೂಡ ನಮ್ಮ ತಾಲೂಕಿನ ಮಕ್ಕಳಿಗೆ ಉತ್ತಮ ಫಲಿತಾಂಶ ಬಂದಿದ್ದು ಜೊತೆಗೆ ಈ ಬಾರಿಯೂ ಕೂಡ ವಿದ್ಯಾಗಮ ಯೋಜನೆಯಡಿ ಮಕ್ಕಳಿರುವ ಮನೆ ಮನೆಗೆ ಹೋಗಿ ಉತ್ತಮವಾದ ಶಿಕ್ಷಣ ನೀಡುವ ಮೂಲಕ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ತಯಾರಿಸಲು ಶಿಕ್ಷಣ ಇಲಾಖೆ ಸದಾ ಸಿದ್ಧವಿದೆ ಎಂದು ಹೇಳಿದರು ಪೋಷಕರೇ ನೀವು ಅನ್ಕೊಂಡಿರ್ಬೋದು ಕೊರೋನಾ ಬಂದ್ಬಿಟ್ಟಿದೆ ಮಕ್ಕಳು ಹಿನ್ನಡೆ ಆಗುತ್ತೆ ಖಂಡಿತ ಹಿನ್ನಡೆ ಆಗಲ್ಲ ಇದು ದೇವರು ಕೊಟ್ಟಿರೋ ಒಂದು ಬುದ್ಧಿ ನಮಗೆ ನಾವು ಎಷ್ಟು ಸ್ವೇಚ್ಛಾಚಾರವಾಗಿ ತಿರುಗ್ತಾ ಇದ್ವಿ ಯಾವ ರೀತಿ ಒಂದು ಕೈ ತೊಳಿತಿರ್ಲಿಲ್ಲ ಮಾಸ್ಕ್ಗಳು ಹಾಕ್ತಿರ್ಲಿಲ್ಲ ನೀರುಗಳನ್ನು ಕುಡಿತಾ ಇರಲಿಲ್ಲ ಏನು ಮಾಡ್ತಿರ್ಲಿಲ್ಲ ಇವಾಗ ಸ್ಯಾನಿಟೈಸ್ ಹಾಕೋಬೇಕು ಮಾಸ್ಕ್ ಹಾಕೋಬೇಕು ಬಿಸಿ ನೀರು ಕುಡಿಬೇಕು ಇವತ್ತು ಶ್ವಾಸಕೋಶಕ್ಕೆ ತೊಂದರೆ ಕೊಡ್ತಾ ಇರೋದು ಕೊರೋನಾ
ಇವತ್ತು ಲಂಗ್ಸ್ಗೆ ಕೊರೋನಾ ತೊಂದರೆ ಕೊಡ್ತಾ ಇರೋದು. ಹೇಗೆ ಅಂದರೆ ಲಂಗ್ಸ್ ಅಲ್ಲಿ ಹೊಟ್ಟೋದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ನಿಮ್ಮ ಹ್ಯೂಮಿಡಿಟಿ ಸಿಸ್ಟಮ್ ಕಡಿಮೆ ಇದೆ ಅಂದರೆ ಆ ಲಂಗ್ಸ್ ಕೆಲಸ ಮಾಡಲ್ಲ. ಅದಕ್ಕೆ ಲಂಗ್ಸ್ ನೀವು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಮೂರು ಶಾಸ್ತ್ರಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಂತೆ. ಒಂದು ಯೋಗ ಶಾಸ್ತ್ರ. ಯೋಗ ಶಾಸ್ತ್ರ ಅಂತಂದ್ರೆ ಯಾರು ಯೋಗ ಮಾಡ್ತಾನೆ, ಯಾರು ಯೋಗಪಟು ಆಗಿರ್ತಾನೆ, ಯಾರು ಧ್ಯಾನ ಮಾಡ್ತಾನೆ, ಯಾರು ಯೋಗದಲ್ಲಿ ಒಂದು ಸಾಧನೆ ಮಾಡ್ತಾನೆ ಅವನಿಗೆ ಯಾವ ಕಾಯಿಲೆನೂ ಬರಲ್ಲ. ಅವನಿಗೆ ಮನಸ್ಥಿತಿ ಚೆನ್ನಾಗಿರುತ್ತೆ, ದೇಹ ಸ್ಥಿತಿ ಚೆನ್ನಾಗಿರುತ್ತೆ. ಮನಸ್ಥಿತಿ ಚೆನ್ನಾಗಿದ್ರೆ, ದೇಹ ಸ್ಥಿತಿ ಚೆನ್ನಾಗಿದ್ರೆ ಯಾವ ಕೊರೋನಾನೂ ನಮಗೆ ಬರಲ್ಲ. ಆ ಕೆಲಸವನ್ನು ವಾರ್ಧಿಯವರು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಮತ್ತು ವಾಕ್ಚಾತುರ್ಯ, ಮನುಷ್ಯನಿಗೆ ಮಾತಾಡೋದಿದೆಯಲ್ಲ ಅದು ಒಂದು, ಅದು ಕೂಡ ನಮ್ಮ ರಾಜಕೀಯ ಪಟುಗಳಿಗೆ, ಅಧಿಕಾರಿಗಳಿಗೆ ಮತ್ತು ಶಿಕ್ಷಕರಿಗೆ ಧ್ವನಿ ಅನ್ನೋದು ಬಹಳ ಮುಖ್ಯ. ನಮ್ಮ ಮಕ್ಕಳಿಗೆ ಪಾಠ ಹೇಳಬೇಕಾದ್ರೆ ಈ ಮೇಡಮ್ ಬಂದು ಈ ಮ್ಯಾಥ್ಸನ್ನು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ, ಈ ಮಾಸ್ಟರ್ ಬಂದು ಎಷ್ಟು ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ವೇದಿಕೆಯಲ್ಲಿ ಮುಖಂಡರಾದ ಸುಬ್ಬಾರೆಡ್ಡಿ, ಕೇಶವ್ ರೆಡ್ಡಿ, ದೈಹಿಕ ಶಿಕ್ಷಣ ನಿರ್ದೇಶಕ ಶ್ರೀನಿವಾಸ್ ಗೌಡ, ಜೈರಾಮ್ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವರ್ಣಶ್ರೀ, ಪಿಡಿಒ ಮಂಜುನಾಥ್, ಸಣ್ಣಪ್ಪ, ಅಶೋಕ್ ರೆಡ್ಡಿ ಹಾಗೂ ದಿವಾಕರ್, ದೊಮ್ಮಸಂದ್ರ ನರಸಿಂಹ, ಜೀವನ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಮತ್ತು ಆರ್ಥಿಕ ಪುನಶ್ಚೇತನಕ್ಕೆ ಪರ್ಯಾಯ ನೀತಿ ಜಾರಿಗೊಳಿಸಲು ಆಗ್ರಹಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮುನಾಫ್ ನೇತೃತ್ವದಲ್ಲಿ ತಾಲೂಕು ಕಚೇರಿ ಆವರಣದಲ್ಲಿ ಸಂಘಟಿತರಾದ ವಿವಿಧ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಕಾರ್ಮಿಕ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದರು. ಅಬ್ದುಲ್ ಮುನಾಫ್ ಮಾತನಾಡಿ, ಕೋವಿಡ್-19 ಸಮಸ್ಯೆಯ ಲಾಕ್ಡೌನ್ ನಿಂದಾಗಿ ಕಾರ್ಮಿಕ ವರ್ಗ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಲಕ್ಷಾಂತರ ಮಂದಿ ನಿರುದ್ಯೋಗಿಗಳಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ದೈತ್ಯ ಕಾರ್ಪೊರೇಟ್ ಸಂಸ್ಥೆಗಳ ಅನುಕೂಲಕ್ಕೆ ತಕ್ಕಂತೆ ಕಾನೂನು ಕಾಯ್ದೆ ರೂಪಿಸಿ ಬಡ ಕಾರ್ಮಿಕರ ಶೋಷಣೆ ಮಾಡುತ್ತಿದ್ದಾರೆ. ಬಡ ರೈತರ ಕಣ್ಣು ಮಾಡಿ ತಿದ್ದುಪಡಿ ಕಾಯ್ದೆ ತಂದು ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆ ಪಡೆದಿರುವಂತ ವರ್ಷಾನುಗಳಿಂದ ಮಡಿಕೊಂಡಿರುವಂತ ರೈತರ ಭೂಮಿಯನ್ನು ಕಿತ್ತು ಕೆಲವು ಮಾಲೀಕರಿಗೆ ಮಾರಿ ಅವ್ರಿಗೆ ಬಡವಾನ್ ಶಾಹಿಗಳಿಗೆ ಒಳ್ಳೆ ರೀತಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಮತ್ತು ಟಾಟಾ ಬಿರ್ಲಾ ಇವರಿಗೆ ಪಣ ತೊಟ್ಟಿ ಇದುವರಿಂದ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ತಗೊಂಡು ಈ ದೇಶ ನಾಶ ಮಾಡೋದಕ್ಕೆ RSS-ನ ಶೈಲಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಬಂಧುಗಳೇ, ದಿನನಿತ್ಯ ಪದೇ ಪದೇ ಇಲ್ಲಿ ಬಂದು ನಾವು ಸ್ಟ್ರೈಕ್ ಮಾಡುವ ಉದ್ದೇಶ ಸರ್ಕಾರ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋಕ್ಕಲ್ಲ. ನಮ್ಮ ಉದ್ದೇಶ ಬಡವರಿಗೆ, ಕಾರ್ಮಿಕರಿಗೆ, ಅಂಗನವಾಡಿಯವ್ರಿಗೆ, ಗ್ರಾಮ ಪಂಚಾಯತಿಯವ್ರಿಗೆ, ಇಡಿ ಕಾರ್ಮಿಕರಿಗೆ ಎಲ್ಲರಿಗೂ ಏನು ಸರ್ಕಾರ ನಿಗದಿಪಡಿಸೈತೆ ಅದನ್ನು ಕೊಡಲೇಬೇಕು. ಬೇಕಾದರೂ ಬೇಕಾದ್ರೂ ಏನು ಮಾಡಬೇಕು, ಹೋರಾಟ ಮಾಡಬೇಕು. ಕಟ್ಟಡ ಕಾರ್ಮಿಕರ ಸಂಘದ ಗೋವಿಂದ ರಾಜು, ಕುದುರೆ ಫಾರಂ ನೌಕರ ಸಂಘದ ಅಧ್ಯಕ್ಷ ಶಂಕರಪ್ಪ, ಬೀದಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಹಾಗೂ ದಲಿತ ಮುಖಂಡರಾದ ಶಿವಶಂಕರ್, ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಂಘದ ನಾಗಣ್ಣ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.